ಸ್ನೇಹಿತರೆ, ತಮಗೆಲ್ಲ ನಮ್ಮ ಈ 7ನೇ ಕ್ಲಾಸ್ಗೆ ಸ್ವಾಗತ. ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಳೆಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆ. ಇಲ್ಲಿ ಕೇವಲ ನಾವು ಕ್ವಶನ್ಗೆ ಆನ್ಸರ್ನ ಮಾತ್ರ ಅಲ್ಲ, ಬದಲಾಗಿ ಅಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಸೊ ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆನ ನೋಡೋಣ. ಈ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು, ಇದು ವಿಕೇಂದ್ರೀಕರಣ ಯೋಜನೆ ಅಂದರೆ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಬಗ್ಗೆ ಇರೋದು. ಸೊ ಮೊದಲನೇದಾಗಿ ನಾನು ನಿಮಗೆ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂದರೆ ಏನು, ಕೇಂದ್ರೀಕರಿಸಿದ ಯೋಜನೆ, ಕೇಂದ್ರೀಕರಣ ಯೋಜನೆ ಅಥವಾ ಡಿಸೆಂಟ್ರಲೈಸ್ಡ್ ವಿಕೇಂದ್ರೀಕರಣ ಯೋಜನೆ ಅಂದರೆ ಏನು ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕೇಂದ್ರೀಕರಣ ಯೋಜನೆ ಅಂತ ಹೇಳಿದ್ರೆ, ಒಂದು ಸೆಂಟ್ರಲ್ ಲೆವೆಲಲ್ಲಿ ಒಂದು ಸರ್ಕಾರ ಇರುತ್ತೆ, ಅವರು ಮಾತ್ರ ಇಡೀ ದೇಶಕ್ಕೆ ಅಥವಾ ಇಡೀ ರಾಜ್ಯಕ್ಕೆ ಏನು ಪ್ಲ್ಯಾನಿಂಗ್ ಮಾಡಿದರೆ ಅದನ್ನು ಕೇಂದ್ರೀಕರಣ ಯೋಜನೆ ಅಂತೇಳಿ ಹೇಳ್ತೀವಿ, ಅಂದರೆ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್. ಸೊ ನಮ್ಮ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು 1951 ಪ್ಲ್ಯಾನಿಂಗ್ ಕಮಿಷನ್ ಅಂಥೇಳಿ ಮಾಡಿದ್ವಿ. ನಮ್ಮ ಕೇಂದ್ರದ ಲೆವೆಲಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಅಂತ ಹೇಳಿತ್ತು. ಅವರು ಪ್ರತಿ 5 ವರ್ಷಕ್ಕೊಮ್ಮೆ ಪ್ಲ್ಯಾನಿಂಗನ್ನು ಮಾಡ್ತಾಯಿದ್ರು. ಸೊ ಅವರು ಇಡೀ ದೇಶಕ್ಕೆ ಒಂದು 5 ವರ್ಷದ ಪ್ಲ್ಯಾನಿಂಗನ್ನು ಮಾಡ್ತಾಯಿದ್ರು. ಅದು ಕೇಂದ್ರೀಕರಣದ ಪ್ಲ್ಯಾನಿಂಗ್ ಅಥವಾ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಆಗಿತ್ತು. ಆದರೆ ಈ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂತ ಹೇಳಿದರೆ ಇದು ವಿಕೇಂದ್ರೀಕರಣ, ಕೇವಲ ಸೆಂಟ್ರಲ್ ಲೆವೆಲಲ್ಲಿ ಮಾತ್ರ ಅಲ್ಲ, ಸ್ಟೇಟ್ ಲೆವೆಲ್ಲು, ಅದರ ಕೆಳಗೆ ಗ್ರಾಮ ಪಂಚಾಯತ್ ಲೆವೆಲ್ಲು ಮತ್ತು ಅರ್ಬನ್ ಮುನಿಸಿಪಾಲಿಟೀಸ್ಗಳು ಸಹಿತ ಪ್ಲ್ಯಾನಿಂಗನ್ನು ಮಾಡ್ಬೋದು. ಸೊ ಇದನ್ನು ಒಂದು ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂತೇಳಿ ನಾವು ಹೇಳ್ತೀವಿ. ಸೊ ನಮ್ಮ ಭಾರತದಲ್ಲಿ 73ನೇ ಮತ್ತು 74ನೇ ಸಂವಿಧಾನದ ತಿದ್ದುಪಡಿಯಾಗಿ ಏನು ಲೋಕಲ್ ಗೌರ್ಮೆಂಟ್ಸ್ ಬಂದವು, ಪಂಚಾಯತ್ಸು ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಆದವು. ಸೊ ಅದು ಒಂದು ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗಿಗೆ ಒಂದು ಶುರು ಮಾಡಿದಂತಹ ಒಂದು ಬೆಳವಣಿಗೆ. ಸೊ ಅಲ್ಲಿಂದ ನಮ್ಮ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಶುರುವಾಯಿತು. ಅದಾದಮೇಲೆ 2014 ಏನು ನೀತಿ ಆಯೋಗ ತೊಗೊಂಬಂದರು, ನಿನ್ನೆ ನಾವು ನೀತಿ ಆಯೋಗದ ಬಗ್ಗೆ ಕಂಪ್ಲೀಟ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಆ ನೀತಿ ಆಯೋಗನೂ ಸಹಿತ ಈ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗಿಗೆ ಒತ್ತು ಕೊಡ್ತಕ್ಕಂಥದ್ದು. ಸೊ ಇದು ಡಿಸೆಂಟ್ರಲೈಸ್ ಪ್ಲ್ಯಾನಿಂಗು. ಸೊ ಇಲ್ಲಿ ನಾವು ಈ ಆಪ್ಷನನ್ನು ನೋಡ್ಕೊಂಡು ಬರೋಣ, ಇವರು ಡಿಸೆಂಟ್ರಲೈಸ್ ಪ್ಲ್ಯಾನಿಂಗ್ ಏನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ಮೊದಲನೇದಾಗಿ ಮೊದಲನೇ ಆಪ್ಷನ್ನಲ್ಲಿ ಏನಿದೆ, ಇದರಲ್ಲಿ ದಿಸ್ ಪ್ಲ್ಯಾನಿಂಗ್ ಈಸ್ ಮೇಡ್ ಬೈ ಅನೋ ದ ಪೀಪಲ್ ಹು ಆರ್ ಡೈರೆಕ್ಟ್ಲಿ ಎಫೆಕ್ಟೆಡ್, ಅಂದರೆ ಯಾವ ಜನಕ್ಕೆ ಇದು ಒಂದು ಪ್ಲ್ಯಾನಿಂಗ್ ಡೈರೆಕ್ಟ್ ಎಫೆಕ್ಟ್ ಆಗುತ್ತಲ್ಲ ಅವರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿ ಮೊದಲನೇ ಥರ ಯಾರೋ ಒಬ್ಬರು ಏನೋ ಆಡಳಿತಶಾಹಿಗಳು ಮೇಲೆ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡ್ತಿದ್ರಲ್ಲ ಅದಕ್ಕೆ ನಾಂದಿ ಹಾಡ್ತಕ್ಕಂಥದ್ದು. ಸೊ ಅದಕ್ಕೆ ಈ ಮೊದಲನೇ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಎರಡನೇದ್ದು, ಪ್ಲ್ಯಾನ್ಸ್ ಆರ್ ನಾಟ್ ಇಂಪೋಸ್ಡ್ ಫ್ರಮ್ ಎಬೋವ್ ಆ್ಯಂಡ್ ಕನ್ಸರ್ನ್ ಗ್ರೂಪ್ಸ್ ಆರ್ ಲೊಕ್ಯಾಲಿಟೀಸ್ ಆರ್ ಆ್ಯಕ್ಟಿವ್ಲಿ ಅಸೋಸಿಯೇಟೆಡ್ ಅಂತಂದರೆ ಇಲ್ಲಿರ್ತಕ್ಕಂಥ ಪ್ಲ್ಯಾನಿಂಗನ್ನು ಮೇಲಿಂದ ಯಾರೂ ನಮಗೆ ಇರೋದಿಲ್ಲ, ಬದಲಾಗಿ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ಜನಗಳು, ಅಲ್ಲಿರ್ತಕ್ಕಂಥ ಜನಗಳ ಗುಂಪು ಅವರು ಈ ಪ್ಲ್ಯಾನಿಂಗಲ್ಲಿ ಏನೋ ಭಾಗವಹಿಸ್ತಾರೆ ಅಂಥೇಳಿ ಇದೆ. ಸೊ ಇದು ಸಹಿತ ಸರಿಯಾದ ಉತ್ತರ. ಮೂರನೇದು, ಇಟ್ ಈಸ್ ಅ ಪ್ಲ್ಯಾನ್ ಬೇಸ್ಡ್ ಆನ್ ಪಾರ್ಟಿಸಿಪೇಟರಿ ಎಕನಾಮಿಕ್ಸ್, ಎಕನಾಮಿಕ್ ಡೆಮೊಕ್ರಸಿ ಮತ್ತು ಇಂಡಸ್ಟ್ರಿಯಲ್ ಡೆಮೊಕ್ರಸಿ ಅಂತೇಳಿ ಹೇಳ್ತಾರೆ. ಸೊ ಈ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಆಪ್ಷನ್ನ ಸರಿ ಅಂತೇಳಿ ಹೇಳ್ಬೋದು. ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗಲ್ಲಿ ಸೊ ಅಲ್ಲಿ ಪಾರ್ಟಿಸಿಪೇಟರಿ ಎಕನಾಮಿಕ್ಸ್ ಅಂದರೆ ಜನಗಳೇ ಭಾಗವಹಿಸ್ತಾರೆ ಅಂತಹ ಆರ್ಥಿಕತೆಯಲ್ಲಿ, ಮತ್ತು ಇದು ಆರ್ಥಿಕತೆಯಲ್ಲಿ ಪ್ರಜಾಪ್ರಭುತ್ವವನ್ನು ಕೊಡ್ತಕ್ಕಂತಹ ಒಂದು ಸಿಸ್ಟಮ್ಮು. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅಲ್ಲಿ ಪ್ರಜೆಗಳೇ ರಾಜರು, ಅದಕ್ಕೋಸ್ಕರ ಈ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗಲ್ಲೂ ಸಹಿತ ಜನಗಳೇ ಭಾಗವಹಿಸ್ತಾರೆ. ಸೊ ಅದಕ್ಕೆ ಈ ಮೂರನೇ ಆಪ್ಷನ್ನು ಸಹಿತ ಸರಿಯಾಗುತ್ತೆ. ನಾಲ್ಕನೇದು, ಇಟ್ ಈಸ್ ಎ ಫೀಚರ್ ಆಫ್ ಸೋಷಿಯಲಿಸ್ಟ್ ಮತ್ತು ಅನಾರ್ಕಿಸ್ಟ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ, ಈ ಸೋಷಿಯಲಿಸ್ಟ್ ಮತ್ತು ಅನಾರ್ಕಿಸ್ಟ್ ಎಕನಾಮಿಕ್ಸ್ ಅಂತ ಹೇಳಿದರೆ ಇವರು ಆ ಒಂದು ಏನು ಈ ವೆಲ್ತ್ ಕಾನ್ಸ್ ಅಥವಾ ನಾವು
ಆಸ್ತಿಯನ್ನ ಕೇಂದ್ರೀಕರಿಸತಕ್ಕಂತದ್ದು ಅಥವಾ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಪ್ರೈವೇಟ್ ಓನರ್ಶಿಪ್ ಗಳು. ಪ್ರೈವೇಟ್ ಅವರದು ಏನೋ ಗೌರ್ಮೆಂಟ್ ಇಂದ ಮೇಲ್ಗೆ ಇರುತ್ತೆ. ಉದಾಹರಣೆಗೆ ಅಮೇರಿಕದಲ್ಲಿ ಇರತಕ್ಕಂತ ವ್ಯವಸ್ಥೆ ನಾವು ಕ್ಯಾಪಿಟಲಿಸ್ಟ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತದಲ್ಲಿ ಇರತಕ್ಕಂತಹದ್ದು ಸೋಷಿಯಲಿಸ್ಟ್ ಡೆಮೋಕ್ರಸಿ. ಸೊ ಮತ್ತೆ ರಷ್ಯಾದಲ್ಲಿಯೂ ಸಹಿತ ಸೋಷಿಯಲಿಸ್ಟ್ ಈ ಪಾಲಿಸಿ ಇರತಕ್ಕಂಥದ್ದು. ಸೊ ಅಲ್ಲಿ ಕೇವಲ ಕೇಂದ್ರೀಕರಿಸಿದ ಒಂದು ಆರ್ಥಿಕತೆ ಇರೋದಿಲ್ಲ, ಅಲ್ಲಿ ವಿಕೇಂದ್ರೀಕರಣ ಇರುತ್ತೆ. ಸೊ ಅಲ್ಲಿ ಪ್ರೈವೇಟ್ ಓನರ್ಶಿಪ್ಗಿಂತ ಪಬ್ಲಿಕ್ ಓನರ್ಶಿಪ್ಗೆ ಒತ್ತು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಡಿಸೆಂಟ್ರಲೈಸ್ಡ್ ಪ್ಲಾನ್ ಇದೆ, ಅದು ಸೋಷಿಯಲಿಸ್ಟ್ ಮತ್ತು ಅನಾರ್ಕಿಸ್ಟ್ ಎಕನಾಮಿಕ್ಸ್ನ ಒಂದು ಫೀಚರ್ ಅಂತೇಳಿ ಹೇಳ್ಬೋದು. ಅದಾದಮೇಲೆ ಐದನೇದ್ದು, ಇಟ್ ಈಸ್ ದ ಡೆಮೋಕ್ರೆಟಿಕ್ ಆಸ್ಪಿರೇಷನ್ ಆಫ್ ಪೀಪಲ್ ಆ್ಯಂಡ್ ಪಾರ್ಟಿಸಿಪೇಟ್ ಪ್ಲಾನಿಂಗ್ ಅಂತಲೂ ಇದೆ. ಅಂದರೆ ಈ ವಿಕೇಂದ್ರೀಕರಣ ಯೋಜನೆ ಇದೆ, ಇದು ಜನರ ಪ್ರಜಾಪ್ರಭುತ್ವವಾದಿ ಮಹತ್ವಾಕಾಂಕ್ಷೆ ಮತ್ತು ಭಾಗವಹಿಸಿಕೆ. ನಾನು ಆವಾಗಲೇ ಹೇಳಿದಾಗೆ ನೀವು ಒಂದು ಶಬ್ದವನ್ನು ಅರ್ಥ ಮಾಡಿಕೊಂಡಲ್ಲಿ ಇಂತಹ ಆಪ್ಷನ್ಗಳನ್ನು ನೀವು ಆರಾಮಾಗಿ ಇದು ಸರಿನ ತಪ್ಪು ಅಂತೇಳಿ ಹೇಳಿಬಿಡ್ಬೋದು. ಸೊ ಈ ವಿಕೇಂದ್ರೀಕರಣದಲ್ಲಿ ಜನರ ಭಾಗವಹಿಕೆ ಇರುತ್ತೆ. ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆ ಅಂತೇಳಿ ಮಾಡ್ತಾರೆ. ಗ್ರಾಮ ಸಭೆ ಅಂತ ಹೇಳಿದ್ರೆ ಆ ಪಂಚಾಯತಲ್ಲಿ ಬರ್ತಕ್ಕಂತಹ ವೋಟರ್ಸ್ ಏನಿದ್ದಾರೆ, ಅಂದರೆ 18 ವರ್ಷದ ಮೇಲ್ಪಟ್ಟವರು ಯಾರ್ಯಾರೆಲ್ಲ ಆ ವೋಟರ್ಸ್ ಲಿಸ್ಟಲ್ಲಿ ಇರ್ತಾರೆ ಆ ಪಂಚಾಯತಿಯಲ್ಲಿ, ಅವರ ಒಂದು ಸಭೆಯನ್ನು ಗ್ರಾಮ ಸಭೆ ಅಂತೇಳಿ ಹೇಳ್ತಾರೆ. ಈ ಗ್ರಾಮ ಸಭೆ ಏನೈತಲ್ಲ, ಇದು ಪಂಚಾಯತಿಯಲ್ಲೇ ಒಂದು ಪ್ಲ್ಯಾನಿಂಗ್ ಬಾಡಿ ಇದ್ದಂಗೆ. ಅಂದರೆ ನಮ್ಮ ಪಂಚಾಯತಿಯಲ್ಲಿ ಯಾವ್ಯಾವ ಕೆಲಸಗಳಾಗಬೇಕು, ಅಲ್ಲಿಗೆ ಬಂದಂತಹ ದುಡ್ಡು ಎಲ್ಲೆಲ್ಲಿ ಖರ್ಚಾಗಬೇಕು ಏನಂಥೇಳಿ ಒಂದು ಪ್ಲ್ಯಾನಿಂಗ್ ಮಾಡೋದೇ ಈ ಗ್ರಾಮ ಸಭೆ. ಸೊ ಅದಕ್ಕೋಸ್ಕರ ಈ 5ನೇ ಆಪ್ಷನ್ನು ಸಹಿತ ಸರಿಯಾಗುತ್ತೆ. ಇಟ್ ಈಸ್ ದ ಡೆಮೋಕ್ರೆಟಿಕ್ ಎಕ್ಸ್ಪ್ರೆಷನ್ ಆಫ್ ಪೀಪಲ್ ಮತ್ತು ಪಾರ್ಟಿಸಿಪೇಟ್, ಇಲ್ಲಿ ಜನರೇ ಭಾಗವಹಿಸ್ತಾರೆ. ಸೊ ಅದಕ್ಕೋಸ್ಕರ ಇದು ಕೂಡ ಸರಿಯಾಗುತ್ತೆ. ಸೊ ಇದಕ್ಕೆ ಉತ್ತರ 4ನೇದು, 1, 2, 3, 4, 5 ಎಲ್ಲ ಅನ್ನೋ ಸ್ಟೇಟ್ಮೆಂಟ್ಸ್ಗಳು ಸರಿ ಅಂಥೇಳಿ. ಸೊ ಇಲ್ಲಿ ಇವಾಗ ನಾವು ಈ ಡಿಸೆಂಟ್ರಲೈಸ್ಡ್ ಯೋಜನೆ ಬಗ್ಗೆ ನೋಡಿದ್ವಿ. ಸೊ ಇದೇ ಥರ ಹಲವಾರು ಒಂದಿಷ್ಟು ಪೊಲಿಟಿಕಲ್ ಐಡಿಯಾಲಜೀಸ್ಗಳಿದ್ದಾವೆ, ರಾಜಕೀಯ ತತ್ವಗಳಿದ್ದಾವೆ, ಮತ್ತು ಹಲವಾರು ಆರ್ಥಿಕ ತತ್ವಗಳಿದ್ದಾವೆ. ಸೋಷಿಯಲಿಸ್ಟು, ಕ್ಯಾಪಿಟಲಿಸ್ಟು, ಮತ್ತು ಮೊನಾರ್ಕಿಸ್ಟ್ ಅಂಥೇಳಿ, ಮತ್ತು ಮಾರ್ಕ್ಸಿಸ್ಟ್ ಅಂಥೇಳಿ ಇದ್ದಾವೆ, ಮತ್ತು ಅನಾರ್ಕಿಸ್ಟ್ ಅಂಥೇಳಿದ್ದಾವೆ, ಟೊಟಾಲಿಟೇರಿಯನ್ ಅಂಥೇಳಿ ಇದ್ದಾವೆ, ಮತ್ತು ಡಿಕ್ಟೇಟರ್ಶಿಪ್ ಅಂಥೇಳಿನೂ ಸಹಿತ ಹಲವಾರು ಈ ಥರ ಪೊಲಿಟಿಕಲ್ ಐಡಿಯಾಲಜೀಸ್ ಇದ್ದಾವೆ. ಸೊ ಇದೆಲ್ಲದರ ಒಂದು ಬೇಸಿಕ್ ಮಾಹಿತಿ ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ಸಲ್ಲಿ ಇಂತಹ ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚು. ಸೊ ಅದಕ್ಕೋಸ್ಕರ ಈ ಹಲವಾರು ಐಡಿಯಾಲಜೀಸ್ ಇದ್ದಾವೆ, ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಪ್ರಿಪ್ರೇಷನ್ ಟೈಮಲ್ಲಿ ಇಂಥದ್ದನ್ನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ತಾವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಇರೋದು ಕಾಮನ್ ವೆಲ್ತ್ ಬಗ್ಗೆ ಇದೆ. ಕಾಮನ್ ವೆಲ್ತ್ನಲ್ಲಿ ಆಯ್ಕೆಗೊಂಡ ಮೊದಲ ಮಹಿಳಾ ಸೆಕ್ರೆಟರಿ ಜನರಲ್ ಯಾರು ಅಂಥೇಳಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಈ ಕಾಮನ್ ವೆಲ್ತ್ ಅಂತ ಹೇಳಿದ್ರೆ ಏನು ಅಂಥೇಳಿ ನೋಡೋಣ. ನಾವು ನಮ್ಮ ದೇಶ ಆಯಿತು, ಮತ್ತು ಬೇರೆ ಬೇರೆ ಹಲವಾರು ನಮ್ಮ ಈ ಏಷ್ಯಾ ಕಾಂಟಿನೆಂಟು ಮತ್ತು ಆಫ್ರಿಕನ್ ಕಾಂಟಿನೆಂಟು ಹಲವಾರು ದೇಶಗಳು ಈ ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತಹ ದೇಶಗಳು. ಈ ದೇಶಗಳು ಅವರು ತಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅವರು ಒಂದು ಗ್ರೂಪನ್ನು ಮಾಡಿಕೊಂಡು ಅದನ್ನು ಕಾಮನ್ವೆಲ್ತ್ ನೇಷನ್ ಅಂಥೇಳಿ ಹೇಳಿದರು. ಸೊ ಈ ಕಾಮನ್ವೆಲ್ತ್ ನೇಷನ್ನಲ್ಲಿ ಕೇವಲ ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತಹ ದೇಶಗಳು ಮಾತ್ರ ಅಲ್ಲ, ಮೆಜಾರಿಟಿ ಅವರೇ ಇದ್ದರೂ ಸಹಿತ ಕೆಲವೊಂದಿಷ್ಟು ಬೇರೆ ದೇಶಗಳು ಸಹಿತ ಇದ್ದಾವೆ. ಅಲ್ಲಿ ಮೆಜಾರಿಟಿ ಇರೋದು ಹಿಂದೆ ಬ್ರಿಟಿಷ್ ಆಡಳಿತದಲ್ಲಿ ಇದ್ದಂತಹ ದೇಶಗಳು. ಸೊ ಅದನ್ನು ಅವನ್ನ ಕಾಮನ್ವೆಲ್ತ್ ನೇಷನ್ಸ್ ಅಂತೇಳಿ ಹೇಳ್ತಾರೆ. ಸೊ ಈ ಇದಕ್ಕೆ ಫಸ್ಟ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತೇಳಿ ಹೆಸರು ಕೊಟ್ಟಿದ್ದು ಲಾರ್ಡ್ ರೋಸ್ಬೆರಿ ಅಂತೇಳಿ ಒಬ್ಬ ವ್ಯಕ್ತಿ 1887 ಈ ಹೆಸರನ್ನು ಕೊಡ್ತಾನೆ. ಮತ್ತು ಇದಕ್ಕೆ ಹೆಡ್, ಒಟ್ಟಾರೆ ಕಾಮನ್ವೆಲ್ತ್ ನೇಷನ್ ಅಂತ ಗ್ರೂಪ್ ಏನಿದೆ ಅದಕ್ಕೆ ಹೆಡ್ ಅಂದರೆ ಅದು ಬ್ರಿಟಿಷನ ಏನು ಮೊನಾರ್ಕು, ಅಂದರೆ ಬ್ರಿಟಿಷರು ರಾಜ ಅಥವಾ ರಾಣಿ ಅವರದ್ದೇ ಆದಂಥ ಒಂದು ಏನು ಫ್ಯಾಮಿಲಿ ಇದೆ, ಬ್ರಿಟಿಷರ ಅಥವಾ ಏನು ಬ್ರಿಟಿಷ್ ರಾಜ ಅಥವಾ ರಾಣಿ ಅದರ ಹೆಡ್ ಆಗಿರ್ತಾರೆ. ಸೊ
ನಮ್ಮದು ರಿಪಬ್ಲಿಕನ್, ನಮ್ಮ ದೇಶ ಏನಿದೆ ರಿಪಬ್ಲಿಕನ್ ಕಂಟ್ರಿ. ಇಲ್ಲಿ ನಾವು ಪ್ರೆಸಿಡೆಂಟ್ ಅಂದರೆ ನಮ್ಮ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತೀವಿ. ಆದರೆ ಬ್ರಿಟಿಷರದು ಅವ್ರದ್ದು ಮೊನಾರ್ಕಿ ಅಂತ ಹೇಳ್ಬೋದು. ಮೊನಾರ್ಕಿ ಅಂತ ಹೇಳಿದ್ರೆ ಅಲ್ಲಿ ಏನು ರಕ್ತಗತವಾಗಿ ಏನೋ ಬಂದಂಥವ್ರು, ಒಂದು ಫ್ಯಾಮಿಲಿಯಿಂದ ಬಂದಂಥವ್ರು ಮಾತ್ರ ರಾಷ್ಟ್ರಪತಿಗಳಾಗ್ತಾರೆ. ಸೊ ಅದನ್ನು ಮೊನಾರ್ಕಿ ಸಿಸ್ಟಮ್ ಅಂಥೇಳಿ ಹೇಳ್ತೀವಿ. ಸೊ ಅಲ್ಲಿ ಇನ್ನೂ ಸಹಿತ ಮೊನಾರ್ಕಿ ಇದೆ. ಅದಾದಮೇಲೆ ಇದು ಕಾಮನ್ವೆಲ್ತ್ಗೆ ಸೆಕ್ರೆಟರಿಯೇಟ್ ಅಂಥೇಳಿ 1965 ಸ್ಥಾಪಿಸ್ತಾರೆ. ಈ ಸೆಕ್ರೆಟರಿಯೇಟ್ ಕೆಲಸ ಏನಂತ ಹೇಳಿದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಕೋಆಪರೇಷನ್ನ ತರ್ತಕ್ಕಂಥದ್ದು. ಅಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಕಾಂಟ್ಯಾಕ್ಟ್ಸು, ಮತ್ತು ಅಲ್ಲಿ ಹಲವಾರು ದೇಶಗಳು ಒಂದು ಒಟ್ಟುಗೂಡಿ ಏನಾದರೂ ಒಂದು ಆ ಒಂದು ಯೋಜನೆಯನ್ನು ತರ್ತಕ್ಕಂಥದ್ದು, ಎರಡು ದೇಶಕ್ಕೆ ಸಹಾಯ ಆಗುವಂಥ ಅಂತಹ ಒಂದು ಕೆಲಸವನ್ನು ಈ ಕಾಮನ್ವೆಲ್ತ್ ಸೆಕ್ರೆಟರಿಯೇಟ್ ಮಾಡುತ್ತೆ. ಅದಾದಮೇಲೆ ಇದರಲ್ಲಿ ಮೆಂಬರ್ಸು 54 ದೇಶಗಳು ಮೆಂಬರ್ಸ್ ಇದ್ದಾರೆ. ಅದಾದಮೇಲೆ ಅವರು ಪ್ರತಿ 2 ವರ್ಷಕ್ಕೊಮ್ಮೆ ಸೇರ್ತಾರೆ, ಸಭೆಯನ್ನು ನಡೆಸ್ತಾರೆ. ಅದಾದಮೇಲೆ ಇವರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಲಂಡನ್ನಿನ ಮಾರ್ಲ್ಬರೋ ಹೌಸ್ ಅಂತ ಹೇಳಿ, ಇದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಇದು ಯು ಕೆನಲ್ಲೇ ಇರೋದು, ಲಂಡನ್ನಿನ ಮಾರ್ಲ್ಬರೋ ಹೌಸ್ ಅಂಥೇಳಿ. ಅದಾದಮೇಲೆ ಇದರ ಫಸ್ಟ್ ಸೆಕ್ರೆಟರಿ ಅಂತ, ಕಾಮನ್ವೆಲ್ತಿನ ಮೊದಲ ಸೆಕ್ರೆಟರಿ ಅಂತ ಹೇಳಿದರೆ ಅದು ಅರ್ನಾಲ್ಡ್ ಸ್ಮಿತ್. ಅದಾದಮೇಲೆ ಇಲ್ಲಿ ಪ್ರಶ್ನೆ ಕೇಳಿದ ಹಾಗೆ ಮೊದಲ ಮಹಿಳಾ ಸೆಕ್ರೆಟರಿ ಜನರಲ್ ಯಾರು, ಅದು ಪಟ್ರಿಸಿಯಾ ಸ್ಕಾಟ್ಲ್ಯಾಂಡ್ ಅಂತೇಳಿ ಅವಳ ಹೆಸರು. ಆ ಮಹಿಳೆ ಇವತ್ತಿಗೂ ಸಹಿತ ಅವಳೆ ಸೆಕ್ರೆಟರಿ ಜನರಲ್ ಆಗಿರೋದು, ಅದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಕಾಮನ್ ವೆಲ್ತ್ ಬಗ್ಗೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಿಸಿದ ಪಟ್ಟ ಹಾಗೆ. ಇಲ್ಲಿ ಒಂದಿಷ್ಟು ಗ್ಯಾಸಸ್ನ ಕೇಳಿದ್ದಾರೆ, ಲಾಫಿಂಗ್ ಗ್ಯಾಸು, ನೋಬಲ್ ಗ್ಯಾಸು, ಮತ್ತು ನ್ಯಾಚುರಲ್ ಗ್ಯಾಸು, ಹ್ಯಾಲೋಜನ್ ಅಂಥೇಳಿ. ಸೊ ಮೊದಲನೇದಾಗಿ ನೋಡೋಣ ಲಾಫಿಂಗ್ ಗ್ಯಾಸ್ ಅಂದರೆ ಏನು. ಈ ಲಾಫಿಂಗ್ ಗ್ಯಾಸ್ ಅಂತನ ನೈಟ್ರಸ್ ಆಕ್ಸೈಡ್ಗೆ ಕರೀತಾರೆ. ಯಾಕೆ ಅದನ್ನು ಲಾಫಿಂಗ್ ಗ್ಯಾಸ್ ಅಥವಾ ಹ್ಯಾಪಿ ಗ್ಯಾಸ್ ಅಂತಲೂ ಸಹಿತ ಕರೀತಾರೆ, ಯಾಕಂದರೆ ಇದನ್ನು ಮೆಡಿಕಲ್ ಒಂದು ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಪೇಷಂಟ್ಸ್ಗೆ ಏನೋ ಒಂದು ಆಪರೇಷನ್ಗಿಂತ ಮುಂಚೆ ಏನೋ ಕೊಡ್ತಕ್ಕಂಥ ಒಂದು ಏನು ಯೂಸ್ ಮಾಡ್ತಾರೆ, ಅದರಲ್ಲಿ ಈ ನೈಟ್ರಸ್ ಆಕ್ಸೈಡ್ ಅಂತಿರುತ್ತೆ. ಸೊ ಇದು ಏನು ಮಾಡುತ್ತಂದರೆ ಅದು ಪೇಷಂಟಲ್ಲಿ ಇರತಕ್ಕಂತಹ ಈ ಎಂಗ್ಸೈಟಿನ ಅಥವಾ ಅವರು ಸ್ಟ್ರೆಸ್ಸನ್ನು ಸ್ವಲ್ಪ ರಿಲೀಸ್ ಮಾಡ್ತಕ್ಕಂತಹದ್ದು, ಅವರಿಗೆ ಸ್ವಲ್ಪ ಕಂಫರ್ಟಬಲ್ನ ಕೊಡ್ತಕ್ಕಂತಹದ್ದು ಅದು ಈ ನೈಟ್ರಸ್ ಆಕ್ಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹ್ಯಾಪಿ ಗ್ಯಾಸ್ ಅಥವಾ ಲಾಫಿಂಗ್ ಗ್ಯಾಸ್ ಅಂಥೇಳಿ ಕರೀತಾರೆ. ಸೊ ಮೊದಲನೇದು ಲಾಫಿಂಗ್ ಗ್ಯಾಸ್ ಅಂದರೆ ಅದು ನೈಟ್ರಸ್ ಆಕ್ಸೈಡು. ಅದಾದಮೇಲೆ ನೋಬಲ್ ಗ್ಯಾಸ್. ಈ ನೋಬಲ್ ಗ್ಯಾಸ್ ನೋಬಲ್ ಗ್ಯಾಸ್ ಅಂತ ಹೇಳಿದ್ರೆ ಅದು ನಮ್ಮ ಪೀರಿಯೋಡಿಕ್ ಟೇಬಲ್, ನಮ್ಮ ಗ್ಯಾಸಸ್ಗಳನ್ನ ಒಂದು ಪೀರಿಯೋಡಿಕ್ ಟೇಬಲ್ ಇದೆ. ಆ ಟೇಬಲಲ್ಲಿ 18ನೇ ಕಾಲಮ್ನಲ್ಲಿ ಬರ್ತಕ್ಕಂಥವನ್ನ ನೋಬಲ್ ಗ್ಯಾಸಸ್ ಅಂತೇಳಿ ಹೇಳ್ತಾರೆ. ಸೊ ಒಂದು ಲಿಸ್ಟ್ ಇದೆ ಅದರದ್ದು, ಕೇವಲ ಹೀಲಿಯಮ್ ಅಷ್ಟೇ ಅಲ್ಲ, ಹಲವಾರು ಗ್ಯಾಸಸ್ ಇದೆ, ನೆನ್ಪಿಟ್ಕೊಳ್ಳಿ. ನೋಬಲ್ ಗ್ಯಾಸಸ್ ಅಂದರೆ ಹೀಲಿಯಮ್ಮು, ನಿಯಾನು, ಆರ್ಗನ್ನು, ಕ್ರಿಪ್ಟನ್ನು, ಕ್ಸೆನಾನು, ರೆಡನ್ನು. ಸೊ ಇದಿಷ್ಟು ಈ ನೋಬಲ್ ಗ್ಯಾಸಸ್ಗಳು. ಸೊ ನೆಕ್ಸ್ಟು ಯಾವುದಾದ್ರು ಒಂದು ಪ್ರಶ್ನೆ ಈ ಕೆಳಗಿನ ಯಾವುದು ನೋಬಲ್ ಗ್ಯಾಸ್ ಅಂತ ಹೇಳಿ ಸಹಿತ ಕೇಳ್ಬೋದು. ಸೊ ಅದಕ್ಕೋಸ್ಕರ ಇವನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನ್ಯಾಚುರಲ್ ಗ್ಯಾಸು. ಇಲ್ಲಿ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿದ್ರೆ ಅಂದರೆ ನೈಸರ್ಗಿಕವಾದಂತಹ ಅನಿಲ. ಈ ನೈಸರ್ಗಿಕವಾದಂಥ ಅನಿಲ ಅಂತ ಹೇಳಿದ್ರೆ ಅದು ನೈಸರ್ಗಿಕವಾಗಿಯೇ ಹುಟ್ಟತಕ್ಕಂಥದ್ದು. ಉದಾಹರಣೆಗೆ ಈ ಮೀಥೇನ್ ಗ್ಯಾಸು. ಈ ಮೀಥೇನ್ ಗ್ಯಾಸ್ ಇದೆಯಲ್ಲ, ನಾವು ನಮ್ಮ ಹಳ್ಳಿಗಳಲ್ಲಿ ಭತ್ತವನ್ನು ಬೆಳೆಯೋದನ್ನು ನಾವು ನೋಡಿರ್ತೀವಿ. ಈ ಭತ್ತಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೀರನ್ನು ಅಲ್ಲಿ ಕಟ್ಟಿ ನಿಲ್ಲಿಸಿರ್ತಾರೆ ಹೊಲದಾಗ, ಗದ್ದೆಯಾಗ, ಭತ್ತದ ಗದ್ದೆಯಾಗ. ಸೊ ಆ ನೀರನ್ನು ಬಹಳ ಕಾಲ ನಾವು ನಿಲ್ಲಿಸೋದ್ರಿಂದ ಅಲ್ಲಿ ಈ ಮೀಥೇನ್ ಗ್ಯಾಸು ರಿಲೀಸ್ ಆಗೋದು. ಸೊ ಇದು ಒಂದು ನ್ಯಾಚುರಲ್ ಗ್ಯಾಸು, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಶಬ್ದ ಹ್ಯಾಲೋಜನ್ ಅಂತ ಹೇಳಿದೆ. ಹ್ಯಾಲೋಜನ್ಸ್ ಬರ್ತಕ್ಕಂಥ ಗ್ಯಾಸ್ಗಳು ಫ್ಲೋರಿನ್ನು, ಕ್ಲೋರಿನ್ನು, ಬ್ರೊಮೈನು, ಮತ್ತು ಅಯೋಡಿನ್ನು. ಇದನ್ನು ಸಹಿತ ನೆನ್ಪಿಟ್ಕೊಳ್ಳಿ, ಇವು ಮತ್ತೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅದಕ್ಕೆ ನಾನು ಸ್ವಲ್ಪ ಡೀಟೇಲ್ ಆಗಿನೇ ನಿಮಗೆ ಹೇಳಿದ್ದೀನಿ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಇರೋದು ಕರ್ನಾಟಕ ಸರ್ಕಾರ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳಲ್ಲಿ ಯಾವುದನ್ನು
ಹಂಪಿಯ ಪರಂಪರೆಯ ಸೋದರ ಪ್ರದೇಶ ಅಂಥೇಳಿ ಗುರುತಿಸಿದೆ ಅಂಥೇಳಿ ಕೇಳಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಹಂಪಿ ಏನಿದೆ ಅದೇ ಮಾದರಿಯಲ್ಲಿ ಇನ್ನೊಂದು ದೇಶದಲ್ಲಿ ಒಂದು ಅಲ್ಲಿ ಐತಿಹಾಸಿಕ ಒಂದು ಸ್ಥಳ ಇದೆ. ಸೊ ಅದಕ್ಕೆ ನಮ್ಮ ರಾಜ್ಯ ಏನು ಮಾಡಿದೆ, ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಏನು ಮಾಡಿದೆ ಅಂದರೆ ಆ ಇನ್ನೊಂದು ದೇಶದ ಐತಿಹಾಸಿಕ ಸ್ಥಳ ಏನಿದೆ ಅದನ್ನು ಒಂದು ಪಾರಂಪರಿಕ ಸೋದರ ಪ್ರದೇಶ ಅಂಥೇಳಿ ಗುರುತಿಸ್ತಾರೆ. ಸೊ ಈ ಗುರುತಿಸ್ತಕ್ಕಂತಹ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಮತ್ತು ಆ ದೇಶಕ್ಕೆ ನಂಟು ಬೆಳೆಸೋದು ಮತ್ತು ಅಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಗೆ ಮಾಡ್ತಕ್ಕಂತಹದ್ದು, ನಮ್ಮ ಸಂಸ್ಕೃತಿಯನ್ನು ಇನ್ನೊಂದು ದೇಶಕ್ಕೆ ಒಂದು ಏನೋ ಅನ್ನು ಹಬ್ಬಿಸೋದು ಅಥವಾ ಸ್ಪ್ರೆಡ್ ಮಾಡೋದು ಅಂತೇಳಿ ಹೇಳ್ತೀವಿ. ಸೊ ಈ ಒಟ್ಟಾರೆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಈ ಪ್ರವಾಸೋದ್ಯಮ ಇಲಾಖೆ ಇದನ್ನು ಗುರುತಿಸಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಪೆರುನಲ್ಲಿರ್ತಕ್ಕಂತಹ ಮಾಚು ಪಿಚ್ಚು ಅಂಥೇಳಿ ಒಂದು ಹೆರಿಟೇಜ್ ಸೈಟು. ಈ ಪೆರು ದೇಶ ಇರೋದು ಸೌತ್ ಅಮೇರಿಕಾ ಖಂಡದಲ್ಲಿ, ಅದು ಸಹಿತ ನೆನ್ಪಿಟ್ಕೊಳ್ಳಿ. ಸೊ ಈ ಮಾಚು ಪಿಚ್ಚುನೇ ಯಾಕೆ ಈ ಸೋದರ ಏನೋ ಪ್ರದೇಶ ಅಂಥೇಳಿ ಗುರುತಿಸಿದ್ರು ಅಂತ ಹೇಳಿದರೆ, ಈ ನಮ್ಮ ಹಂಪಿ ಮತ್ತು ಈ ಮಾಚು ಪಿಚ್ಚು ಎರಡೂ ಆದದ್ದು ಒಂದೇ ಕಾಲಘಟ್ಟದಲ್ಲಿ, ಅದು 14th-15th century. ಅದಕ್ಕೋಸ್ಕರ ಅದಾದಮೇಲೆ ಈ ಎರಡೂ ಪ್ರದೇಶದಲ್ಲಿ ಸನ್ ಟೆಂಪಲ್ಸ್ ಅಥವಾ ಸೂರ್ಯ ದೇವಾಲಯಗಳು ಸಹಿತ ಇದ್ದಾವೆ. ಒಂದಕ್ಕೊಂದು ಹೋಲ್ತಕ್ಕಂತಹ ಈ ಸೂರ್ಯ ದೇವಾಲಯಗಳು, ಅದಕ್ಕೋಸ್ಕರ ಇವು ಎರಡನ್ನೂ ಸಹಿತ ಒಂದು ಸೋದರ ಪ್ರದೇಶ ಅಂಥೇಳಿ ಗುರುತಿಸಿರೋದು. ಅದಾದಮೇಲೆ ಇವೆರಡೂ ಸಹಿತ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಸಹಿತ ಇದ್ದಾವೆ. ಸೊ ನಮ್ಮ ಹಂಪಿಯನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ 1986 ಗುರುತಿಸಿದ್ದಾರೆ. ಅದಾದಮೇಲೆ ಇದರ ಒಂದು ಇತಿಹಾಸ ನೋಡಿದರೆ ನಾವು, ಈ ಹಂಪಿ ಏನಿದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು, ಕ್ಯಾಪಿಟಲ್ಲು. ಅದಾದಮೇಲೆ ಇದು ತುಂಗಭದ್ರೆಯ ದಡದಲ್ಲಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಅದಾದಮೇಲೆ ಈ ನಮ್ಮ ಹಂಪಿಯಲ್ಲಿ ಕೆಲವೊಂದಿಷ್ಟು ಫೇಮಸ್ ದೇವಸ್ಥಾನಗಳು ಅಥವಾ ಒಂದಿಷ್ಟು ಫೇಮಸ್ ಕಟ್ಟಡಗಳಿದ್ದಾವೆ. ಅದು ಮಹಾನವಮಿ ದಿಬ್ಬ, ಮತ್ತು ಮಂಡಪಾಸು, ಮತ್ತು ವಿಠ್ಠಲ ಟೆಂಪಲು, ಮತ್ತು ಕಲ್ಯಾಣ ಮಂಟಪಮ್ಮ. ಸೊ ಒಂದು ಸಾರಿ ನಮ್ಮ UPSCಯಲ್ಲೂ ಸಹಿತ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಕಲ್ಯಾಣ ಮಂಟಪಮ್ ಅಂಥೇಳಿ ಯಾವ ಏನೋ ಹಿಂದೆ ಯಾವ ಈ ರಾಜರ ಆಡಳಿತದಲ್ಲಿ ಇದ್ದಂತಹ ಒಂದು ಕಟ್ಟಡಗಳು ಕಲ್ಯಾಣ ಮಂಟಪಮ್ ಅಂತೇಳಿ ಸಹಿತ ಕೇಳಿದ್ದಾರೆ, ಅದು ವಿಜಯನಗರ ಕಾಲದಲ್ಲಿ. ಸೊ ಈ ವಿಜಯನಗರ ಕಾಲ ನಮ್ಮ ಪರೀಕ್ಷೆಗಳಿಗೆ ಭಾಳ ಇಂಪಾರ್ಟೆಂಟು, ಹಲವಾರು ಸರಿ ಪರೀಕ್ಷೆಗೆ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ಇವತ್ತು ಒಂದು ಹೋಮ್ವರ್ಕು ಏನಂದರೆ ವಿಜಯನಗರದ ಬಗ್ಗೆ ಕಂಪ್ಲೀಟ್ಲಿ ಏನೋ ಇತಿಹಾಸ, ಅಲ್ಲಿ ವಿಜಯನಗರದ ಸ್ಥಾಪಕರು ಯಾರು, ಹಕ್ಕ ಮತ್ತು ಬುಕ್ಕ, ಅದಾದಮೇಲೆ ಯಾವ್ಯಾವ ಏನೋ ಈ ರಾಜರ ಮನೆತನಗಳು ಅಲ್ಲಿ ಸಳುವ ತುಳುವ ಈ ಥರ ಹಲವಾರು ಏನೋ ರಾಜರ ಮನೆತನಗಳು ಬರ್ತವೆ, ಯಾವ್ಯಾವ ಮನೆತನ ಬಂದವು, ಅವರ ಒಟ್ಟಾರೆಯ ಅವರು ಒಂದು ಪೊಲಿಟಿಕಲ್ ಮತ್ತು ರಾಜಕಾರಣ ಹೆಂಗಿತ್ತು, ಅವರ ಸಾಮಾಜಿಕ ಒಂದು ವ್ಯವಸ್ಥೆಗಳು ಯಾವ ಥರ ಇತ್ತು, ಅದನ್ನೆಲ್ಲ ದಯವಿಟ್ಟು ಇವತ್ತು ಹೋಗಿ ತಿಳ್ಕೊಳ್ಳಿ, ಭಾಳ ಮುಖ್ಯ ಅದು ನಮ್ಮ ಪರೀಕ್ಷೆಗೆ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಇರೋದು 1857 ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಯೂನಿವರ್ಸಿಟಿಗಳು ಯಾವ ಆಧಾರದ ಮೇಲೆ ಸ್ಥಾಪಿಸಲ್ಪಟ್ಟವು ಅಂಥೇಳಿ ಒಂದು ಪ್ರಶ್ನೆ ಇದೆ. ಸ್ನೇಹಿತರೆ, ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಸಹಿತ ಇತಿಹಾಸದಲ್ಲಿ ಅದು ಪ್ರಾಚೀನ ಇತಿಹಾಸ ಇರೋದು ಅಥವಾ ಮಧ್ಯಕಾಲೀನ ಇತಿಹಾಸ ಆಗಿರ್ಬೋದು ಅಥವಾ ನಮ್ಮ ಮಾಡರ್ನ್ ಹಿಸ್ಟ್ರಿ ಸಹಿತ ಆಗಿರ್ಬೋದು, ಹಿಸ್ಟ್ರಿನಲ್ಲಿ ಮುಖ್ಯವಾಗಿ ನಿಮಗೆ ಕಾಲದ ಏನೋ ಕ್ರಮಾಣವಾಗಿ ಯಾವ್ಯಾವ ಏನೋ ಒಂದು ಇವೆಂಟ್ಸ್ ಆಯಿತು ಅದು ತಮಗೆ ಗೊತ್ತಿರಬೇಕು. ಒಂದು ಕಾಲದಲ್ಲಿ ಏನಾಯಿತು, ಇನ್ನೊಂದು ಕಾಲದಲ್ಲಿ ಈ ಥರ ಒಂದು ಕ್ರೋನಾಲಜಿ ನಿಮಗೆ ಗೊತ್ತಿತ್ತು ಅಂದರೆ ಇಲ್ಲಿ ಆನ್ಸರ್ ಮಾಡೋದು ಭಾಳನೇ ಸಿಂಪಲ್ಲು. ಈಗ ಈ ಪ್ರಶ್ನೆಯಲ್ಲಿ ನೋಡೋಣ, ಈ ಪ್ರಶ್ನೆಯಲ್ಲಿ 1857 ಅಂತ ಅಲ್ಲಿ ಇಯರ್ ಮೆನ್ಷನ್ ಮಾಡಿದ್ದಾರೆ. ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಯೂನಿವರ್ಸಿಟಿಗಳು ಯಾವ ಆಧಾರದ ಮೇಲೆ ಆಯಿತು ಅಂಥೇಳಿ. ಸೊ ಇಲ್ಲಿ ಮೊದಲನೇದಾಗಿ ಈ ಮಕೊಲೆ ಮಿನಿಟ್, ನಿಮಗೆ ಇತಿಹಾಸವನ್ನು ಓದಿದರೆ ಈ ಮಕೊಲೆಸ್ ಮಿನಿಟ್ ಆಗಿದ್ದು 1835.
ಈ ಮಕ್ಕಳೇ ಮಿನಿಟ್ ಆದಮೇಲೆ ಊಟ್ಸ್ ಡಿಸ್ಪ್ಯಾಚ್ ಬಂದಿದ್ದು ಈ ಊಟ್ಸ್ ಡಿಸ್ಪ್ಯಾಚ್ ಆಗಿದ್ದು 1854 ಸೊ ಈ ಇದರ ನಾಲೆಡ್ಜ್ ಇದ್ದರೆ ನಿಮಗೆ ಇಲ್ಲಿ 1857 1854 ಊಟ್ಸ್ ಡಿಸ್ಪ್ಯಾಚ್ ಬಂದ ಮೇಲೆ ಇದು ಬರೋದಕ್ಕೆ ಸಾಧ್ಯ ಅಂತ ಸ್ವಲ್ಪ ನಿಮಗೆ ಕ್ಲೂ ಸಿಕ್ಕರೆ ಇದಕ್ಕೆ ನೀವು ಉತ್ತರನ ಸರಿಯಾದ ಅಂತ ಹೇಳಿ ಹುಡುಕಬಹುದು ಸೋ ಆ ರೀತಿ ನಿಮ್ಮ ಇತಿಹಾಸದಲ್ಲಿ ನೀವು ಒಂದು ಕ್ರೋನಾಲಜಿನ ಒಂದಾದ್ಮೇಲೆ ನೆಕ್ಸ್ಟ್ ಯಾವುದು ಬಂತು ಅದಾದ್ಮೇಲೆ ಯಾವುದು ಬರುತ್ತೆ ಸೋ ಈ ರೀತಿ ಒಂದು ಕ್ರೋನಾಲಜಿಕಲಿ ನೆನಪಿಟ್ಕೊಳ್ಳಿ ಸೋ ಅದು ಬಹಳ ಸಹಾಯ ಮಾಡುತ್ತೆ ನಿಮಗೆ ಪರೀಕ್ಷೆಯಲ್ಲಿ ಸೋ ಮೊದಲನೇ ನೋಡೋಣ ಮಕುಲೇಸ್ ಮಿನಿಟ್ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಇಂಗ್ಲಿಷ್ ಎಜುಕೇಶನ್ ಅನ್ನು ಕೊಡಬೇಕು ಭಾರತದಲ್ಲಿ ಅಂತ ಹೇಳಿ ಹೇಳ್ತಾರೆ 1835 ರಲ್ಲಿ ಅದಾದ್ಮೇಲೆ ಅವತ್ತು ಇದ್ದಂತ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಅದು ವಿಲಿಯಂ ಬೆಂಟಿಕ್ ಇದ್ದಂತದ್ದು ನಂತರ ನಮ್ಮ ಊಟ್ಸ್ ಡಿಸ್ಪ್ಯಾಚ್ ಊಟ್ಸ್ ಡಿಸ್ಪ್ಯಾಚ್ ಅಲ್ಲಿ ಅವಾಗ ಇದ್ದಂತ ಗವರ್ನರ್ ಜನರಲ್ ಲಾರ್ಡ್ ದಲೌಸಿ ಸೋ ಇವರು ಇವರ ಒಂದು ಶಿಕ್ಷಣ ನೀತಿ ಯಾವ ತರ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಪ್ರೈಮರಿ ಎಜುಕೇಶನ್ ಅಲ್ಲಿ ವರ್ಣ ಲೋಕಲ್ ಲ್ಯಾಂಗ್ವೇಜ್ ನಮ್ಮ ಭಾರತೀಯ ಭಾಷೆಗಳನ್ನ ಕಲಿಸಬೇಕು ಹೈಯರ್ ಎಜುಕೇಶನ್ ಅಲ್ಲಿ ಇಂಗ್ಲಿಷ್ ಅನ್ನ ಬಳಸಬೇಕು ಅಂತ ಹೇಳಿ ಇವರ ಒಂದು ಶಿಕ್ಷಣ ನೀತಿಯನ್ನು ತಗೊಂಡ್ಬರ್ತಾರೆ ಇದು ಆಗಿದ್ದು 1854 ರಲ್ಲಿ ಅದಾದಮೇಲೆ ಈ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಮೂರನೇ ಆಪ್ಷನ್ ಇದೆ ವಿಲಿಯಂ ಜೋನ್ಸ್ ಈ ವಿಲಿಯಂ ಜೋನ್ಸ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಈತ ಭಾಷೆಗಳ ಮೇಲೆ ಒಂದಿಷ್ಟು ಸಂಶೋಧನೆಗಳನ್ನು ಮಾಡ್ತಾನೆ ಈತ ಸಂಸ್ಕೃತ ಭಾಷೆ ಗ್ರೀಕ್ ಭಾಷೆ ಲ್ಯಾಟಿನ್ ಭಾಷೆ ಇವೆಲ್ಲವೂ ಹೋಲ್ತಾ ಇದ್ದಾವೆ ಸೊ ಇದೆಲ್ಲದರ ಬೇರು ಒಂದೇ ಅಂತೇಳಿ ಸಹಿತ ಹೇಳ್ತಾನೆ ಅದಾದಮೇಲೆ ಈತ ಇಂಡಿಯಾ ಮತ್ತು ಈ ಆರ್ಯನ್ ಭಾಷೆಗಳ ಬಗ್ಗೆ ಒಂದಿಷ್ಟು ಹೋಲಿಕೆಗಳನ್ನು ಸಹಿತ ಕೊಡ್ತಾನೆ ಸೊ ಅದಕ್ಕೆ ಈತ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್ ಅಂತಲೂ ಸಹಿತ ಒಂದು ಶಬ್ದ ಬಳಸ್ತಾನೆ ಮತ್ತು ಈತನ ಬಗ್ಗೆ ಇನ್ನೊಂದು ಇಂಪಾರ್ಟೆನ್ಸ್ ಏನಂದರೆ ಈತ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿನೂ ಸಹಿತ ಒಂದು ಸೊಸೈಟಿಯನ್ನು 1784 ಸ್ಥಾಪನೆ ಮಾಡ್ತಾನೆ ಇದನ್ನು ಸಹಿತ ನೆನಪಿಟ್ಕೊಳ್ಳಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ನ ಸ್ಥಾಪಕ ಯಾರು ಅಂತೇಳಿ ಸಹಿತ ಪ್ರಶ್ನೆ ಬರ್ಬೋದು ಅದಾದಮೇಲೆ ತಾಮಸ್ ಮನ್ರೋ ಏನಿದ್ದಾನೆ ಈತ 1820 ಮದ್ರಾಸಿನ ಗವರ್ನರ್ ಆಗಿ ಇತನ್ನು ಅಪಾಯಿಂಟ್ ಮಾಡಿರ್ತಾರೆ ಸೊ ಈತನೂ ಸಹಿತ ಈ ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಂದು ಶಿಕ್ಷಣ ನೀತಿಯನ್ನು ಸಹಿತ ತೊಗೊಂಬರ್ತಾನೆ ಅದಾದಮೇಲೆ ಈತನ ಇನ್ನೊಂದು ಫೇಮಸ್ ಕಾಂಟ್ರಿಬ್ಯೂಷನ್ ಅಂದರೆ ಅದು ರೋಹಿತ್ವಾರಿ ಸಿಸ್ಟಮ್ ಈ ರೋಹಿತ್ವಾರಿ ಸಿಸ್ಟಮ್ ಅಂತ ಹೇಳಿದ್ರೆ ಇದು ಒಂದು ಕಂದಾಯದ ವ್ಯವಸ್ಥೆ ಇದು ಮೊದಲಿಗೆ ಜಮೀನ್ದಾರಿ ಸಿಸ್ಟಮನ್ನು ತೆಗೆದುಹಾಕಿ ಈ ರೋಹಿತ್ವಾರಿ ಪದ್ಧತಿಯನ್ನು ತೊಗೊಂಬರ್ತಾನೆ ಈ ಪದ್ಧತಿಯ ಪ್ರಕಾರ ಅಲ್ಲಿ ಹೊಲ ಉಳ್ತಕ್ಕಂತಹ ರೈತರು ಆ ಜಮೀನಿಗೆ ಮಾಲೀಕರಾಗಿರ್ತಾರೆ ಸೊ ಅವರು ಡೈರೆಕ್ಟಾಗಿ ಟ್ಯಾಕ್ಸ್ ಅಂದರೆ ಕಂದಾಯನ್ನು ಕಟ್ತಾರೆ ಸೊ ಈತ ಮೊದಲೇ ಇದ್ದಂತಹ ಜಮೀನ್ದಾರಿ ಪದ್ಧತಿಯಲ್ಲಿ ಅಲ್ಲಿ ಮಿಡಲ್ ಮ್ಯಾನ್ ಇರ್ತಾರೆ ಒಂದು ಕಡೆ ರೈತರು ಇಲ್ಲಿ ಮಿಡಲ್ ಮ್ಯಾನು ಮತ್ತು ಸರ್ಕಾರ ಇರುತ್ತೆ ಸೊ ಈತ ಈ ರೋಹಿತ್ವಾರಿ ಮೂಲಕ ಆ ಮಿಡಲ್ ಮ್ಯಾನ್ಸನ್ನ ತೆಗೆದುಹಾಕಿ ಸರ್ಕಾರ ಮತ್ತು ರೈತರ ಮಧ್ಯೆ ಒಂದು ನೇರ ನಂಟನ್ನು ಬೆಳೆಸ್ತಾನೆ ಸೊ ಇದನ್ನು ರೋಹಿತ್ವಾರಿ ಸಿಸ್ಟಮ್ ಅಂತೇಳಿ ಹೇಳ್ತಾರೆ ಸೊ ಇದನ್ನು ಸಹಿತ ನೆನಪಿಟ್ಕೊಳ್ಳಿ ರೋಹಿತ್ವಾರಿ ಪದ್ಧತಿ ತಂದಂಥವ್ರು ಯಾರು ಅಂದರೆ ಅದು ತಾಮಸ್ ಮನ್ರೋ ಸೊ ಇದಿಷ್ಟು ನಮ್ಮ ಇವತ್ತಿನ 5 ಪ್ರಶ್ನೆಗಳ ವಿಶ್ಲೇಷಣೆ ಮತ್ತೆ 5 ಕ್ವಶನ್ನೊಂದಿಗೆ ನಾನು ಮತ್ತೆ ನಿಮ್ಮನ್ನು ಸಾಯಂಕಾಲ ಭೇಟಿಯಾಗ್ತೀನಿ ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ದಯವಿಟ್ಟು ವಿಡಿಯೋನ ನೋಡಿ ಇಲ್ಲಿ ಹಲವಾರು ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯತೆಗಳಿದ್ದಾವೆ ಎಲ್ರಿಗೂ ಈ ದಿನ ಶುಭವಾಗಲಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಎಲ್ರಿಗೂ ಧನ್ಯವಾದ